ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋಕೆ ಹೊರಟಿರುವ ವ್ಯಕ್ತಿಯ ಹೆಸರು ಲೂಯಿ ವಟಾನ್. ರಸ್ತೆಯಲ್ಲಿ ಮಲಗುತ್ತಿದ್ದ ಈತ ಕಟ್ಟಿದ್ದು 22 ಲಕ್ಷ ಕೋಟಿಯ ಕಂಪನಿ. ಈ ವ್ಯಕ್ತಿಯ ಕತೆ ಕೇಳಿದರೆ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ. ಸೂಟ್ ಕೇಸ್ ಮತ್ತು ಹೆಣ್ಣುಮಕ್ಕಳ ವ್ಯಾನಿಟಿ ಬ್ಯಾಗ್ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದ ಮಹಾನ್ ವ್ಯಕ್ತಿ. ಕರ್ನಾಟಕದ ಬೆಂಗಳೂರಿನಲ್ಲೂ ಕೂಡ ಲೂಯಿಸ್ ವಾಲ್ಟರ್ ಬ್ಯಾಗ್ ಎಲ್ಲರಿಗೂ ಅಚ್ಚುಮೆಚ್ಚು, ಅತಿ ಹೆಚ್ಚು ಮಾರಾಟವಾಗುತ್ತೆ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸುಧೀಂದ್ರ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. 1821 ಫ್ರಾನ್ಸ್ನ ಆಂಚಾಯ್ ಎಂಬ ಹಳ್ಳಿಯಲ್ಲಿ ಇದ್ದ ಬಡ ಕುಟುಂಬದಲ್ಲಿ ಹುಟ್ಟಿದ ಲೂಯಿಸ್. ಲೂಯಿಸ್ ಅವರ ತಂದೆಯ ಕಸುಬು ಟೋಪಿ ತಯಾರಿಕೆ ಮಾಡೋದು. ಲೂಯಿಸ್ ವಟಾನ್ ಶಾಲೆಗೆ ಹೋಗಿಲ್ಲ, ಬೆಳಗಿಂದ ರಾತ್ರಿಯ ತನಕ ತನ್ನ ತಂದೆಯ ಜೊತೆ ಟೋಪಿ ಕೆಲಸ ಮಾಡುತ್ತಿದ್ದ. ಲೂಯಿಸ್ 10 ವರ್ಷ ಇದ್ದಾಗ ಅಪಘಾತದಲ್ಲಿ ಅಮ್ಮ ಮರಣ ಹೊಂದುತ್ತಾರೆ, ತಂದೆ ಇನ್ನೊಂದು ಮದುವೆ ಆಗುತ್ತಾರೆ. ಲೂಯಿಸ್ಗೆ ಶುರುವಾಗಿದ್ದು ಮಲತಾಯಿಯ ಚಿತ್ರಹಿಂಸೆ. ಎಲ್ಲ ಸಿನಿಮಾ ಸೀರಿಯಲಲ್ಲಿ ನೋಡಿದ ಹಾಗೆ ಮಲತಾಯಿ ಲೂಯಿಸನ್ನು ಹೊಡೆದು ಬಡೆದು ಮನೆಯಿಂದ ಹೊರಗೆ ಹಾಕುತ್ತಾಳೆ. ಮಲತಾಯಿಯ ಕಾಟ ತಡೆಯಲಾರದೆ ಲೂಯಿಸ್ ಪ್ಯಾರಿಸಿಗೆ ಬರುತ್ತಾನೆ. ಲೂಯಿಸ್ ಪ್ಯಾರಿಸಿಗೆ ಹೇಗೋ ಮಾಡಿ ಬಂದ, ಆದರೆ ದುಡ್ಡು ಇಲ್ಲ, ಜಾಗ ಇಲ್ಲ, ಆಹಾರನೂ ಇಲ್ಲ. ಸ್ವಲ್ಪ ತಿಂಗಳ ಕಾಲ ಲೂಯಿಸ್ ಭಿಕ್ಷೆ ಬೇಡಿ ಜೀವನ ನಡೆಸುತ್ತಾನೆ. ಇದಾದ ಬಳಿಕ ಲೂಯಿಸ್ಗೆ ಅದೃಷ್ಟದಂತೆ ಕಾರ್ಪೆಂಟರ್ ಕೆಲಸ ಸಿಗುತ್ತೆ. ಇಲ್ಲಿ ಲೂಯಿಸ್ ಕಟ್ಟಿಗೆಗಳ ಆಕಾರ ಮಾಡೋದನ್ನು ಹೇಗೆ ಎಂದು ಕಲಿಯುತ್ತಾನೆ. ಈ ಕೆಲಸಕ್ಕೆ ಕೊಡುತ್ತಿದ್ದ ಸಂಬಳ ತನ್ನ ಒಂದು ಹೊತ್ತಿನ ಊಟಕ್ಕೆ ಆಗುತ್ತಿತ್ತು ಅಷ್ಟೇ. ಕೆಲಸ ಏನೋ ಸಿಕ್ಕರೂ ರಾತ್ರಿ ಉಳಿದುಕೊಳ್ಳಲು ಜಾಗ ಇಲ್ಲ, ರಸ್ತೆ ಬದಿಯಲ್ಲೇ ಮಲಗುತ್ತಿದ್ದ. ಪ್ಯಾರಿಸಲ್ಲಿ ಇದೇ ಮೊದಲ ಬಾರಿಗೆ ರೈಲು ಶುರು ಆಗುತ್ತೆ. ಸ್ವಲ್ಪ ದಿನಕ್ಕೆ ಪ್ಯಾರಿಸಲ್ಲಿ ಎಲ್ಲರೂ ರೈಲಿನಲ್ಲಿ ಪ್ರಯಾಣಿಸಲು ಶುರು ಮಾಡುತ್ತಾರೆ. ಆದರೆ ಒಂದು ತೊಂದರೆ ಏನು ಅಂದರೆ, ಜನಗಳು ಯಾವುದಾದರೂ ಊರಿಗೆ ಹೋಗಬೇಕು ಅಂದರೆ ಬಟ್ಟೆ ವಸ್ತುಗಳನ್ನು ತಗೊಂಡು ಹೋಗೋಕೆ ಸೂಟ್ ಕೇಸ್ ಆಗಲಿ ಬ್ಯಾಗ್ ಆಗಲಿ ಇಲ್ಲ. ಜನಗಳು ಹಾಗೆ ಕೈಯಲ್ಲಿ ಇಟ್ಟುಕೊಂಡು ರೈಲು ಹತ್ತುತ್ತಿದ್ದರು. ಮೊನ್ಸಿರ್ ಮಾರಿಚಲ್ ಎಂಬ ವ್ಯಕ್ತಿ ಬಾಕ್ಸಸ್ ಮಾಡುವ ದೊಡ್ಡ ಪ್ಲೇವುಡ್ ಫ್ಯಾಕ್ಟರಿ ಶುರು ಮಾಡುತ್ತಾನೆ. ಇಲ್ಲಿ ಲೂಯಿಸ್ ಕೆಲಸಕ್ಕೆ ಸೇರುತ್ತಾನೆ, ಸಂಬಳ ಮಾತ್ರ ಸಾಸುವೆ ಕಾಳಿನಷ್ಟು. ಹೇಳುತ್ತಾರೆ ನೋಡಿ, ಕಷ್ಟಪಟ್ಟು ವಜ್ರ ಭೂಮಿಯಿಂದ ತೆಗೆದರೆ ವಜ್ರದ ಹೊಳಪು ಕಾಣೋದು. ಲೂಯಿಸ್ ಕೂಡ ಅಂದುಕೊಳ್ಳುತ್ತಾನೆ, ಸಂಬಳ ಕಡಿಮೆ ಇದ್ದರೂ ಪರವಾಗಿಲ್ಲ, ನನ್ನ ಪ್ರತಿಭೆಯನ್ನು ತೋರಿಸುತ್ತೇನೆ ಎಂದು ಛಲದಿಂದ ಕೆಲಸ ಶುರು ಮಾಡುತ್ತಾನೆ. ಲೂಯಿಸ್ ಕಟ್ಟಿಗೆ ಪೆಟ್ಟಿಗೆಗಳನ್ನು ಮಾಡುವುದರಲ್ಲಿ ಎಷ್ಟು ಖ್ಯಾತಿ ಪಡೆಯುತ್ತಾನೆ ಅಂದರೆ, ಫ್ರಾನ್ಸ್ನ ಮಹಾರಾಣಿ ಲೂಯಿಸ್ಗೆ ಅರಮನೆಯ ಸಿಬ್ಬಂದಿಗೆ ಬೇಕಾಗಿರುವ ಎಲ್ಲ ಕಟ್ಟಿಗೆ ಪೆಟ್ಟಿಗೆಗಳನ್ನು ನೀನೇ ಮಾಡಿಕೊಡಬೇಕೆಂದು ಹೇಳುತ್ತಾರೆ. ಒಂದು ವರ್ಷ ಮಹಾರಾಣಿ ಕೈ ಕೆಳಗೆ ಕೆಲಸ ಮಾಡುತ್ತಾನೆ. ಈತನಿಗೆ ವೇತನವಾಗಿ 100 ಬಂಗಾರದ ನಾಣ್ಯಗಳನ್ನು ಕೊಡುತ್ತಾರೆ. ಈ ನಾಣ್ಯದಿಂದ ತನ್ನ ಹೆಸರಿನಲ್ಲೇ ಒಂದು ಸಣ್ಣ ಅಂಗಡಿ ತೆರೆಯುತ್ತಾನೆ. ಈತನಿಗೆ ತನ್ನದೇ ಆದ ಗ್ರಾಹಕರು ಇದ್ದರು. ಅಷ್ಟೇ ಅಲ್ಲದೆ ಮಹಾರಾಣಿಯವರಿಗೆ ಪೆಟ್ಟಿಗೆಗಳನ್ನು ಮಾಡಿಕೊಟ್ಟಿರುವುದು ಪ್ಯಾರಿಸ್ ತುಂಬಾ ಗೊತ್ತಾಗಿತ್ತು. ಅಂಗಡಿ ಶುರುವಾದ ದಿನದಿಂದಲೇ ಅಂದಾಜು ದಿನಕ್ಕೆ 100 ಹೆಚ್ಚು ಬಾಕ್ಸ್ ಮಾಡುವ ಆರ್ಡರ್ ಬರಲು ಪ್ರಾರಂಭವಾಗುತ್ತೆ. 5 ವರ್ಷದ ಬಳಿಕ ಲೂಯಿಸ್ ಹ್ಯಾಂಡ್ ಬ್ಯಾಗ್ ಮತ್ತು ಹೆಣ್ಣು ಮಕ್ಕಳಿಗೆ ಡಿಸೈನರ್ ವ್ಯಾನಿಟಿ ಬ್ಯಾಗ್ ತಯಾರು ಮಾಡುತ್ತಾನೆ. ಇದರಿಂದ ತನ್ನ ಹೆಸರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಪ್ಯಾರಿಸ್ ಅಲ್ಲಿ ಎಲ್ಲಿ ನೋಡಿದರೂ ಲೂಯಿಸ್ ವ್ಯಾನಿಟಿ ಬ್ಯಾಗೇ ಕಾಣುತ್ತೆ. ಇದಾದ ಮೇಲೆ ಲೂಯಿಸ್ ಬಾಕ್ಸ್ ಅಲ್ಲಿ ದೊಡ್ಡ ರೆವಲ್ಯೂಷನ್ ತರುತ್ತಾನೆ. ಒಂದು ಸಣ್ಣ ಬದಲಾವಣೆ ಜಗತ್ತಿಗೆ ಇಷ್ಟ ಆಗುತ್ತೆ. ತಾನು ತಯಾರಿಸುತ್ತಿದ್ದ ಸೂಟ್ ಕೇಸ್ ಬಾಕ್ಸ್ಗೆ ಲಾಕ್ ಅಳವಡಿಸುತ್ತಾನೆ. ಲೂಯಿಸ್ ಆಕಾಶದಲ್ಲಿ ಹಾರಾಡಲು ಶುರು ಮಾಡುತ್ತಾನೆ. ಈ ಲಾಕ್ ಇಂದ ಬಾಕ್ಸ್ ಮಾರಾಟ 100 ಪಟ್ಟು ಹೆಚ್ಚಾಗುತ್ತೆ. ಇದೇ ಸಮಯದಲ್ಲಿ ಫ್ರಾಂಕೋ ರಷ್ಯನ್ ಯುದ್ಧ ನಡೆಯುತ್ತೆ. ಆರ್ಥಿಕತೆ ಕುಸಿದು ಲೂಯಿಸ್ ಅಂಗಡಿ ಮುಚ್ಚುತ್ತಾನೆ. ತಾನು ಇದ್ದ ಮನೆ ಯುದ್ಧದಲ್ಲಿ ನಾಶ ಆಗುತ್ತೆ. ಲೂಯಿಸ್ ನಿರಾಶ್ರಿತರ ಶಿಬಿರಕ್ಕೆ ಸೇರುತ್ತಾನೆ. ತಾನು ದುಡಿದು ಉಳಿಸಿದ ದುಡ್ಡನ್ನು ತಗೊಂಡು ಬಂದಿರುತ್ತಾನೆ. 1 ವರ್ಷದ ಬಳಿಕ ಯುದ್ಧ ಮುಗಿದ ಮೇಲೆ ಲೂಯಿಸ್ ಮತ್ತೆ ವಾಪಸ್ ಬರುತ್ತಾನೆ. ಯುದ್ಧ ಆಗಿದ್ದ ಕಾರಣ ಪ್ಯಾರಿಸ್ ಅಲ್ಲಿ ಪ್ರಾಪರ್ಟಿ ರೇಟ್ ತುಂಬಾ ಕಮ್ಮಿ ಆಗಿರುತ್ತೆ. ತನ್ನ ಸೇವಿಂಗ್ಸ್ ಅಲ್ಲಿ ಸ್ವಂತ ಅಂಗಡಿ ಖರೀದಿ ಮಾಡುತ್ತಾನೆ. ಇನ್ನು ಉಳಿದ ಹಣದಲ್ಲಿ ಡಿಸೈನರ್ ಮಷಿನ್, ಸ್ಟಿಚಿಂಗ್ ಮಷಿನ್ ಖರೀದಿ ಮಾಡುತ್ತಾನೆ. ಈ ಮಷಿನ್ಗಳಿಂದ ಲೂಯಿಸ್ ಹೆಚ್ಚು ಆರ್ಡರ್ಗಳನ್ನು ಕಡಿಮೆ ಸಮಯದಲ್ಲಿ ಪೂರೈಸಬಹುದು. ಇದರಿಂದ ಲೂಯಿಸ್ ಕ್ಯಾರಿ ಬ್ಯಾಗ್ ಮತ್ತು ವ್ಯಾನಿಟಿ ಬ್ಯಾಗ್ ಮಾರುಕಟ್ಟೆಯಲ್ಲಿ ಧೂಳೆಬ್ಬಿಸುತ್ತೆ. ಲೂಯಿ ವಟಾನ್ ಕಂಪನಿಯ ಹ್ಯಾಂಡ್ ಬ್ಯಾಗ್ಗಳು ಎಲ್ಲಾ ದೇಶದಲ್ಲೂ ಸಿಗಲು ಶುರುವಾಗುತ್ತೆ. ಲೂಯಿ ವಟಾನ್ ಕಂಪನಿಯ ಇಂದಿನ ಮಾರ್ಕೆಟ್ ವ್ಯಾಲ್ಯೂ 22 ಲಕ್ಷ ಕೋಟಿ. ಇಂದಿಗೂ ಬ್ಯಾಗ್ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಲೂಯಿ ವಟಾನ್ ಮೊದಲನೇ ಸ್ಥಾನ ಪಡೆಯುತ್ತೆ. ಕರ್ನಾಟಕದ ಬೆಂಗಳೂರಿನಲ್ಲೂ ಕೂಡ ಲೂಯಿ ವಟಾನ್ ಲಕ್ಸುರಿ ಶೋರೂಮ್ ಕಂಡುಬರುತ್ತೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ಶುಭ ದಿನ.